ತುಮಕೂರಿನ ಕೆಆರ್ ಬಡಾವಣೆಯಲ್ಲಿರುವ ಶ್ರೀರಾಮ ಮಂದಿರದಲ್ಲಿ 34ನೇ ವರ್ಷದ ತುಮಕೂರು ದಸರಾ ಸಮಿತಿಯ ಆಶ್ರಯದಲ್ಲಿ ಅಕ್ಟೋಬರ್ 3-12ರವರೆಗೆ ಸಾಂಸ್ಕೃತಿಕ ವೈಭವ ನವರಾತ್ರಿ ಉತ್ಸವವನ್ನು ಆಯೋಜಿಸಲಾಗಿದೆ. ವಿವಿಧ ಸಮಾಜದ ನೇತೃತ್ವದಲ್ಲಿ ಮಹಾಗಣಪತಿ ಮತ್ತು ದುರ್ಗಾಹೋಮ, ಭೂಮಿ ಪೂಜೆ, ಧ್ವಜಾರೋಹಣ ನೆರವೇರಿಸುವ ಮೂಲಕ ಸಾಂಸ್ಕೃತಿಕ ದಸರಾವನ್ನು ಉದ್ಘಾಟಿಸಲಾಯಿತು. ಸಂಜೆ ಕುಂಚಿಟಿಗೆ ಸಂಸ್ಥಾನ ಮಠದ ಹನುಮಂತನಾಥ ಸ್ವಾಮೀಜಿ ಮತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ಸಮಾರಂಭವನ್ನು ಉದ್ಘಾಟಿಸಿರುತ್ತಾರೆ ಎಂದು ಸಮಿತಿಯ ಮುಖಂಡ ಜಿಎಸ್ ಬಸವರಾಜು ತಿಳಿಸಿದರು. ಪ್ರತಿ ವರ್ಷ ಹೈಸ್ಕೂಲ್ ಮೈದಾನದಲ್ಲಿ ನಡೆಸಲಾಗುತ್ತಿದ್ದು ಈ ವರ್ಷ ರಾಮ ಮಂದಿರದಲ್ಲಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಆಯೋಜಿಸುತ್ತಿರುವ ನವರಾತ್ರಿ ಉತ್ಸವವನ್ನು ಈ ವರ್ಷ ತುಮಕೂರು ನಗರದ ಕೆಆರ್ ಬಡಾವಣೆಯ ರಾಮ ಮಂದಿರದಲ್ಲಿ ಕಾರ್ಯಕ್ರಮವನ್ನು ದಸರಾ ಸಮಿತಿ ಆಯೋಜಿಸಿದೆ. ಪ್ರತಿ ವರ್ಷ ಹೈಸ್ಕೂಲ್ ಫೀಲ್ಡ್ ಮೈದಾನದಲ್ಲಿ ತುಮಕೂರು ದಸರಾ ಕಾರ್ಯಕ್ರಮ ಆಗ್ತಾಯಿತ್ತು. ಕಾರಣಾಂತರಗಳಿಂದ ಅಲ್ಲಿ ನಮಗೆ ಸ್ಥಳಾವಕಾಶ ಸಿಗದಲ್ಲೇ ಇರೋ ಕಾರಣಕ್ಕೋಸ್ಕರ ಈ ವರ್ಷ 10 ದಿನವೂ ಕೂಡ ನಾವು ಈ ದಸರಾ ಕಾರ್ಯಕ್ರಮವನ್ನು, ನವರಾತ್ರಿ ಉತ್ಸವವನ್ನು ಇದೇ ರಾಮ ಮಂದಿರದ ಆವರಣದಲ್ಲಿ ಮಾಡ್ತಾಯಿದ್ದೀವಿ. ಈ ಒಂದು ನವರಾತ್ರಿ ಉತ್ಸವವನ್ನು ನಾವು ಪ್ರತಿ ವರ್ಷದಂತೆ ಗಣಪತಿ ಹೋಮ, ದುರ್ಗಾ ಹೋಮ, ಧ್ವಜಪೂಜೆಯೊಂದಿಗೆ ಆರಂಭ ಮಾಡ್ತಿದ್ವಿ. ಅದಕ್ಕೆ ನಮ್ಮ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಈ ಒಂದು ಗಣಪತಿ ಹೋಮ, ದುರ್ಗಾ ಹೋಮವನ್ನು ಆಯೋಜಿಸುವುದರ ಮೂಲಕ ಶುಭ ಕೋರಿ ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಇವತ್ತು ಕೂಡ ಸಾಂಪ್ರದಾಯಿಕ ಅದೇ ರೀತಿಯಲ್ಲಿ ಇವತ್ತು ಗಣಪತಿ ಹೋಮ ಮತ್ತು ದುರ್ಗಾ ಹೋಮ, ಧ್ವಜಪೂಜೆ ಕಾರ್ಯಕ್ರಮ ಆಗಿದೆ. ಪ್ರತಿನಿತ್ಯ ಇಲ್ಲಿ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಇರುತ್ತೆ. ಪ್ರತಿ ದಿವಸ ದೇವಿಗೆ ಪ್ರತಿ 9-10 ದಿನವೂ ಕೂಡ ಒಂದು ವಿಶೇಷವಾದಂಥ ಅಲಂಕಾರ ಪೂಜೆಯೊಂದಿಗೆ ಕಾರ್ಯಕ್ರಮ ಇರುತ್ತೆ. ಸಂಜೆ ಒಂದು ಸ್ಪರ್ಧೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತೆ. ಇವತ್ತು 6 ಗಂಟೆಗೆ ಅಧಿಕೃತವಾಗಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಅಲ್ಲಿ ಮಾನ್ಯ ತುಮಕೂರು ಶಾಸಕರು ಮತ್ತು ಗ್ರಾಮಾಂತರ ಶಾಸಕರು ಹಾಗೂ ಯಲ್ಲರಾಂಪುರ ಕುಂಚಿಟಿಗೆ ಸಂಸ್ಥಾನ ಮಠದ ಹನುಮಂತರಾಜ ಸ್ವಾಮೀಜಿ ಚಾಲನೆ ಕೊಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮ. ಮತ್ತು ನಂತರ ಒಂದು ನೃತ್ಯ ವೈಭವ ಕೂಡ ಇರುತ್ತೆ ಇವತ್ತು. ಹಾಗೆ ಪ್ರತಿ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದು 10ನೇ ದಿನ ಸಿಬ್ಬಂಗಿ ಶ್ರೀಗಳ ಒಂದು ನೇತೃತ್ವದಲ್ಲಿ ಅವರ ಒಂದು ಆಶೀರ್ವಾದದ ಕಾರ್ಯಕ್ರಮದೊಂದಿಗೆ ಇಲ್ಲಿ ಸಾಮೂಹಿಕ ಶಮಿ ಪೂಜೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ. ಅವತ್ತು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಮತ್ತು ತುಮಕೂರಿನ ಎಲೆಕ್ಟ್ರಿಕಲ್ ಗುತ್ತಿಗೆದಾರರು ಈ ರಾಮ ಮಂದಿರ ಮತ್ತು ಈ ರಸ್ತೆಯನ್ನು ವಿದ್ಯುತ್ ಅಲಂಕಾರಗಳಿಂದ ವಿಶೇಷವಾಗಿ